ಶಿವಮೊಗ್ಗದ ಸಿನಿ ಪ್ರೇಕ್ಷಕರಿಗೆ ಕಹಿ ಸುದ್ದಿಯೊಂದು ಇದೆ. ನಗರದ ಹೃದಯ ಭಾಗದಲ್ಲಿದ್ದ ಮತ್ತೊಂದು ಚಿತ್ರಮಂದಿರಕ್ಕೆ ಕುತ್ತು ಬಂದಿದೆ. 1984 ನಿರ್ಮಾಣಗೊಂಡ ಶಿವಮೊಗ್ಗದ ಲಕ್ಷ್ಮಿ ಚಿತ್ರಮಂದಿರವು ತನ್ನ ಹಳೆಯ ರೂಪವನ್ನ ಕಳೆದುಕೊಂಡಿದೆ. ಈ ಚಿತ್ರಮಂದಿರದ ಉದ್ಘಾಟನೆಗೆ ಕನ್ನಡದ ನಟರಾದ ವಿಷ್ಣುವರ್ಧನ್, ಪ್ರಭಾಕರ್ ಮುಂತಾದವರು ಆಗಮಿಸಿದ್ರು. ನೂರಾರು ಚಿತ್ರಗಳು ಈ ಚಿತ್ರಮಂದಿರದಲ್ಲಿ ತೆರೆ ಕಂಡಿದ್ದಾವೆ. ಆದ್ರೆ ಈ ಚಿತ್ರಮಂದಿರವನ್ನ ಈಗ ಒಡೆದು ಹಾಕಲಾಗಿದೆ. ಇನ್ನು ಮುಂದೆ ಶಿವಮೊಗ್ಗದ ಜನತೆಗೆ ಲಕ್ಷ್ಮಿ ಚಿತ್ರಮಂದಿರವು ಬರೀ ನೆನಪು ಮಾತ್ರ. ಈ ಚಿತ್ರಮಂದಿರವನ್ನ ಮುಂದಿನ ದಿನಗಳಲ್ಲಿ ವಾಣಿಜ್ಯ ಮಳಿಗೆಯಾಗಿ ಮಾಡಲಾಗುವುದು ಎಂದು ಚಿತ್ರಮಂದಿರದ ಮಾಲೀಕರು ತಿಳಿಸಿದ್ದಾರೆ. ಸಾವಿರದ 1984 ಇಸ್ವಿಯಲ್ಲಿ ನಮ್ಮ ಅಜ್ಜವರಾದ ಶ್ರೀ ಡಿ ಲಕ್ಕಪ್ಪನವರು ಈ ಒಂದು ಸಂಸ್ಥೆನ ಕಟ್ಟಿದ್ರು. ಕಟ್ಟಿದ್ಮೇಲೆ ಅಂದಾಜು ಈಗ ಒಂದು 40 ವರ್ಷ ಆಗಿದೆ. ನಮ್ಮ ಥಿಯೇಟ್ರ್ ಕಟ್ಟಿದ್ಮೇಲೆ ಈ ಸರ್ಕಲ್ಗೆ ಜನತೆ ಲಕ್ಷ್ಮಣಕ್ಕೆ ಸರ್ಕಲ್ ಸರ್ಕಲ್ ಅಂತಲೇ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ಈಗ ನಮ್ಮ ಚಿತ್ರಮಂದಿರದಲ್ಲಿ ಎಲ್ಲ ಥರದ ಭಾಷೆದ ಚಿತ್ರನ ನಾವು ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಚಿತ್ರಮಂದಿರದ್ದು ಮೊದಲನೇ ಪಿಕ್ಚರ್ ಬಂದ್ಬಿಟ್ಟು ಶ್ರೀನಿವಾಸ ಕಲ್ಯಾಣ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರೋ ಚಿತ್ರ. ನೆಕ್ಸ್ಟು ಛೋಟಾ ಚೇತನ್ ಅಂತೇಳಿ ಆಪ್ತ ಮಿತ್ರ ನಮ್ಮ ಚಿತ್ರಮಂದಿರದಲ್ಲಿ 300 ದಿವಸ ಓಡಿದೆ. ಅದು ಏನು ನಮ್ಮ ಸೌಂದರ್ಯ ಅವರು ಅವರು ಇದ್ದರು, ಅವ್ರ ಆ್ಯಕ್ಟಿಂಗು, ವಿಷ್ಣುವರ್ಧನ್ ಅವರು ನಮ್ಮ ಜನತೆಗೆ ತುಂಬ ಪ್ರೀತಿ ಚಿತ್ರ ಅಂತ ಹೇಳ್ಬೋದು ನಾನು. ಯಾಕಂತಂದರೆ ನಮ್ಮ ಥಿಯೇಟರ್ ರೆಕಾರ್ಡ್ ಪಿಕ್ಚರ್ ಅದು. ಆಪ್ತ ಮಿತ್ರ ಬಂದ್ಬಿಟ್ಟು 300 ಡೇಸ್ ಓಡಿದೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಕೋಬೇಕು ಅಂತಂದರೆ ನಮ್ಮಲ್ಲಿ ಟೈಟಾನಿಕ್ 50 ದಿವಸ ಓಡಿದೆ. ಟೈಟಾನಿಕ್ ಅನ್ನೋ ಪಿಕ್ಚರು 20th Century ಫಾಕ್ಸ್ದು 50 ದಿವಸ ಓಡಿದೆ. ಒಂದು ಇಂಗ್ಲೀಷ್ ಪಿಕ್ಚರು 50 ದಿವಸ ಓಡಿದ್ದು ಅಂತಂದರೆ ನನಗೆ ತುಂಬ ಆಶ್ಚರ್ಯ ಆಯಿತು. ನಮ್ಮ ಚಿತ್ರಮಂದಿರ ನಾವು ಓಪನಿಂಗ್ ಸೆರೆಮನಿ ಅಂತ ನಾವೇನು ಹೇಳ್ತೀವಿ, 1984 ಇಸ್ವಿಯಲ್ಲಿ ವಿಷ್ಣುವರ್ಧನ್ ಅವ್ರು ಬಂದಿದ್ದರು, ಪ್ರಭಾಕರ್ ಅವ್ರು ಬಂದಿದ್ದರು, ಅಂಬರೀಶ್ ಅವ್ರು ಬಂದಿದ್ದರು. ಈ 3 ಜನ ನಮ್ಮ ಸಂಸ್ಥೆ ನಾವೇನು ಓಪನಿಂಗ್ ಸೆರೆಮನಿ ಅಂತೀವಲ್ಲ ಆ ಟೈಮಲ್ಲಿ ನಮ್ಮ ಅಜ್ಜವನರಾದ ಡಿ ಲಕ್ಕಪ್ಪನವರು ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ಒಂದು ಓಪನಿಂಗ್ ಸೆರೆಮನಿಯನ್ನು ಮಾಡಿಸಿದ್ರು. ಆಮೇಲೆ ನಮ್ಮ ಚಿತ್ರಮಂದಿರಕ್ಕೆ ಈಗ ಸುದೀಪ್ ಅವ್ರು ಬಂದಿದ್ದಾರೆ, ದರ್ಶನ್ ಅವ್ರು ಬಂದಿದ್ದಾರೆ, ಆದಿತ್ಯ ಅವ್ರು ಬಂದಿದ್ದಾರೆ, ಇನ್ನು ನಟಿಯವರು ವಿಷ್ಣುವರ್ಧನ್ ಅವ್ರು ಬಂದಿದ್ದಾರೆ, ದ್ವಾರಕೀಶ್ ಅವ್ರು ಬಂದಿದ್ದಾರೆ, ಆಮೇಲೆ ಇನ್ನು ನಟಿಯರು ಅಂತಂದರೆ ರಾಧಿಕಾ ಅವ್ರು ಬಂದಿದ್ದಾರೆ, ರಾಧಿಕಾ ಪಂಡಿತ್ ಅವ್ರು ಬಂದಿದ್ದಾರೆ, ತರುಣ್ ಅವ್ರು ಬಂದಿದ್ದಾರೆ. ಲಕ್ಷ್ಮಿ ಚಿತ್ರಮಂದಿರ ಇನ್ನು ಇಲ್ಲ, ಇದು ಬರೀ ನೆನಪು ಮಾತ್ರ ಅಂತೇಳಿ ನಮಗೂ ಬೇಜಾರಾಗುತ್ತೆ. ಯಾಕಂತಂದರೆ 40 ವರ್ಷ ಆಯಿತು ನಮ್ಮದು ಥಿಯೇಟ್ರ್ ಓಪನ್ ಮಾಡಿ. ಈಗ ಜನ ಕೇಳ್ತಾರೆ ಏನು ಸರ್ ಥಿಯೇಟ್ರ್ ಉಳಿದ್ಬಿಡ್ತಾ ಇದ್ದೀರಾ ಯಾಕೆ ಅಂಥೇಳಿ. ಹೌದು, ಯಾಕೆ ಅಂತಂದರೆ ಈಗ ನಮ್ಮದು ಥಿಯೇಟ್ರ್ ನಾವು ಕಟ್ಟಿ 40 ವರ್ಷ ಆಯಿತು. ಈಗೆಲ್ಲ ಜನ ಅಪ್ಡೇಟ್ಸ್ ಕೇಳ್ತಾರೆ ಅಂದರೆ ಆಧುನಿಕವಾಗಿ ಬೆಳವಣಿಗೆ ಕಂಡಂಥ ಚಿತ್ರಮಂದಿರಗಳು ಅಂತಂದರೆ ಒಂದು ಸೀಟಿಂಗ್ಸ್ ಚೇರ್ ಆಗಿರ್ಬೋದು, ಒಂದು ಆ್ಯಂಬಿಯನ್ಸ್ ಅಂತ ಏನೇನು ನಾವು ಹೇಳ್ತೀವಿ, ಒಂಥರ ನಾವು ಒಳಗೆ ಓದ್ ಕೂಡಲೇ ಜನಕ್ಕೆ ಏನೋ ಒಂದು ಹೊಸ ಥರ ಹೊಸ ವಿಭಿನ್ನವಾಗಿ ಹೇಳ್ತಾರೆ. ಆಮೇಲೆ ನಾವು ಮುಂದಿನ ದಿವಸಗಳಲ್ಲಿ ಈಗ ನಮ್ಮದೊಂದು ಸಣ್ಣದೊಂದು ಪ್ಲ್ಯಾನ್ ಇದೆ. ನಾವು ವಾಣಿಜ್ಯ ಮಳಿಗೆಗಳನ್ನ ಮಾಡಿಬಿಟ್ಟು ಆಮೇಲೆ 1, 2, 3 ಅಥವಾ 4 ಸ್ಕ್ರೀನ್ ಆ ವಾಣಿಜ್ಯ ಮಳಿಗೆಗಳ ಮೇಲೆ ಏನು ಮಿನಿ ಮಾಲ್ ಅಂತಾರೋ, ಮಿನಿ ಮಲ್ಟಿಪ್ಲೆಕ್ಸ್ ಅಂತಾರೋ, ಆ ರೀತಿ ಒಂದು ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ, ಅದೇರ್ ವರ್ಷದ ಎಲ್ಲ ಆದಷ್ಟು ಬೇಗನೆ ಆಗಲಿ ಅಂತೇಳಿ ನಾನು ಈ ಒಂದು ನಮ್ಮ ಚಿತ್ರಮಂದಿರ ನಾವು ಈಗ ನಮ್ಮದು ಡೆಮಾಲಿಷನ್ದು ಇದು ನಡೀತಾ ಇದೆ.
ಈಗ ಇನ್ನೊಂದು 2-3 ವರ್ಷ ಆಗ್ಬೋದು ನಮ್ಮ ಒಂದು ಚಿತ್ರಮಂದಿರ ಮತ್ತೆ